ದ್ವಿತೀಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಶ್ರಾವಣ ಮಾಸದ ವಿಶೇಷತೆ ಏನು ಶ್ರಾವಣ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳ ಹಿನ್ನೆಲೆ ಏನು ಏಕೆ ಈ ಮಾಸದಲ್ಲಿ ಹಬ್ಬದ ವಾತಾವರಣ ಉಂಟು ಮಾಡುತ್ತದೆ ಶಿವನಿಗೆ ವಿಶೇಷವಾಗಿ ಈ ಮಾಸದಲ್ಲಿ ಯಾವ ರೀತಿಯ ಸಂಬಂಧವಿದೆ ಎಂಬುದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಶ್ರಾವಣ ಎಂದರೇನು ಈ ತಿಂಗಳಲ್ಲೇ ಹೆಚ್ಚಾಗಿ ಸಾಲು ಸಾಲು ಧಾರ್ಮಿಕ ಪೂಜೆ ಹಬ್ಬ ಹರಿದಿನಗಳು ಬರುತ್ತವೆ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನ ಆರಂಭಿಸಲು ಈ ತಿಂಗಳು ಹೆಚ್ಚು ಉಪಯೋಗವಾಗಿದೆ ಆಷಾಢ ಮಾಸದ ಬಳಿಕ ಬರುವ ಹುಣ್ಣಿಮೆಯ ನಂತರವೇ ಶ್ರಾವಣ ಎನ್ನುವ ನಕ್ಷತ್ರ ಆಕಾಶವನ್ನ ಆಳುತ್ತದೆ ಆದ್ದರಿಂದಲೇ ಈ ಮಾಸವನ್ನ ಶ್ರಾವಣ ಮಾಸ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಎಂದರೆ ಆಲಿಸುವುದು ಎಂದರ್ಥ ಆಗಿದೆ ಹೀಗಾಗಿ ಈ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಪುರಾಣ ಪ್ರವಚನಗಳನ್ನ ಆಲಿಸುವುದು ಹಾಗೆ ಶಿವನ ಕುರಿತಾದ ಶೋತ್ರ ಪಠನೆ ಧ್ಯಾನ ಭಜನೆಯನ್ನ ಮಾಡುವಂತಹದ್ದು ಈ ಮಾಸದಲ್ಲಿ ಶಿವನಿಗೆ ವಿಶೇಷವಾದ ಮಹತ್ವವಿದೆ ಯಾಕೆ ಶಿವನಿಗೆ ಅಷ್ಟೊಂದು ಈ ಮಾಸದಲ್ಲಿ ಮಹತ್ವವಿದೆ ಅದರ ಹಿನ್ನೆಲೆ ಏನು ಶ್ರಾವಣ ಮಾಸದ ಮಾಸದಲ್ಲಿ ಹೆಚ್ಚು ಶಿವನ ಆರಾಧನೆ ನಡೆಯುವುದಕ್ಕೆ ಒಂದು ಹಿನ್ನೆಲೆ ಇದ್ದು ಅದು ಏನೆಂದರೆ ಸುರ ಅಸುರರು ಸೇರಿ ನಡೆಸಿದ ಸಮುದ್ರ ಮಂಥನದ ಕಥೆಯೊಂದಿಗೆ ಇದು ಬೆಸೆದುಕೊಂಡಿದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುವಾಗ ಹದಿನಾಲ್ಕು ಬೇರೆ ಬೇರೆ ರತ್ನಗಳು ಬರುತ್ತವೆ ಈ ಪೈಕಿ ಹದಿಮೂರು ರತ್ನಗಳನ್ನ ದೇವತೆಗಳು ದಾನವರು ಹಂಚಿಕೊಳ್ಳುತ್ತಾರೆ ಉಳಿದ ಒಂದೇ ರತ್ನವೇ ಅದು ಹಾಲಾಹಲ ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಇದ್ದ ಹಾಲಾಹಲವನ್ನು ಲೋಕದ ಕಲ್ಯಾಣಕ್ಕಾಗಿ ಭಗವಾನ್ ಶಿವನು ಹಾಲಾಹಲ ವಿಷವನ್ನ ಕುಡಿಯುತ್ತಾನೆ ಆವಾಗ ಪಾರ್ವತಿ ದೇವಿಯು ಶಿವನ ಗಂಟಲನ್ನ ಒತ್ತಿ ಹಿಡಿದು ಕಾರಣ ಆ ಹಲಾಹಲವು ಗಂಟಲಲ್ಲೇ ಉಳಿದುಕೊಳ್ಳುತ್ತದೆ ಹೀಗಾಗಿ ಅಂದಿನಿಂದ ಶಿವ ನೀಲಕಂಠನಾಗುತ್ತಾನೆ ಜಗತ್ತಿನ ಉಳಿವಿಗಾಗಿ ಶಿವ ಹಾಲಾಹಲವನ್ನ ಕುಡಿದಿದ್ದು ಇದೇ ಶ್ರಾವಣ ಮಾಸದಲ್ಲಿ ಹೀಗಾಗಿ ಈ ಮಾಸಕ್ಕೆ ಹೆಚ್ಚಿನ ಶಕ್ತಿಯೂ ಕೂಡ ಬಂತು ಇದಲ್ಲದೆ ಶಿವನ ಮುಡಿ ಎರಿದ ಚಂದ್ರ ಪ್ರಜಾಪತಿ ದಕ್ಷನ ಶಾಪದಂತೆ ಚಂದ್ರದೇವನ ದೇಹ ವಿಷವಾಗುತ್ತೆ ಆರೋಗ್ಯವೂ ಕೂಡ ಹದಗೆಡುತ್ತೆ ಈ ವೇಳೆ ವಿಷದ ಬಲವಾದ ಪರಿಣಾಮವನ್ನ ಕಡಿಮೆ ಮಾಡಲು ಶಿವನು ಅರ್ಧ ಚಂದ್ರವನ್ನು ತನ್ನ ತಲೆಯ ಮೇಲೆ ಧರಿಸುತ್ತಾನೆ ನಂತರ ಎಲ್ಲಾ ದೇವರುಗಳು ಶಿವನಿಗೆ ಗಂಗಾ ನೀರನ್ನ ಅರ್ಪಿಸುತ್ತಾರೆ ಅಂದಿನಿಂದಲೇ ಶ್ರಾವಣ ಮಾಸ ಸಂಭವಿಸಿತು ಹೀಗಾಗಿ ಭಕ್ತರು ಶಿವನಿಗೆ ಈ ತಿಂಗಳಲ್ಲಿ ಗಂಗಾ ನೀರನ್ನ ಎರೆದು ಭಕ್ತಿಯನ್ನ ತೋರಿಸುತ್ತಾರೆ ಅಲ್ಲದೆ ವಾಲ್ಮೀಕಿಯ ಅವತಾರವೆನ್ನುವ ಹನುಮಾನ್ ಚಾಲಿಸ್ ರಚಿಸಿದ ತುಳಸಿ ದಾಸರು ಕೂಡ ಹುಟ್ಟಿದ್ದು ಇದೇ ತಿಂಗಳಾಗಿದೆ ರುದ್ರಾಕ್ಷಿ ಧರಿಸಿದರೆ ಶುಭವಾಗುತ್ತದೆಯೇ ಇನ್ನು ಶ್ರಾವಣದಲ್ಲಿ ರುದ್ರಾಕ್ಷಿಯ ಹಾರ ಓಲೆ ಧರಿಸುವುದು ಅತ್ಯಂತ ಶುಭ ಎನ್ನಲಾಗಿದೆ ಶ್ರಾವಣ ಸೋಮವಾರದ ವ್ರತ ಮಾಡುವುದು ರುದ್ರಾಕ್ಷಿಯ ಹಾರ ಧರಿಸುವುದು ಅತ್ಯಂತ ಶ್ರೇಷ್ಠ ಈ ಮಾಸದಲ್ಲಿ ಪರಮ ಶಕ್ತಿಯನ್ನು ಪಡೆದ ಹರಹರಿಯರಿಗೆ ಈ ಮಾಸವು ಮೀಸಲಾಗಿದೆ ಅಲ್ಲದೆ ದೇವಿಯ ಅವತಾರವಾದ ತುಳಸಿ ಗೌರಿ ಲಕ್ಷ್ಮಿ ಎಲ್ಲರಿಗೂ ವಿಶೇಷ ಪೂಜೆ ಹಾಗೂ ವ್ರತವನ್ನ ಕೈಗೊಳ್ಳುವುದು ವಿವಿಧ ಬಗೆಯ ಪುಷ್ಪ ಫಲಗಳನ್ನ ಅರ್ಪಿಸುವುದರ ಮೂಲಕ ಭಕ್ತಿಯಿಂದ ಜನರು ಮೆರೆಯುತ್ತಾರೆ ಇದಾಗಿತ್ತು ಶ್ರಾವಣ ಮಾಸದ ವಿಶೇಷತೆ ನಾನು ತಿಳಿದುಕೊಂಡಷ್ಟು ನಿಮಗೆ ತಿಳಿಸಿದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸುವುದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು